ನಾವಿದ್ದೀವಿ ಈ ಒಂದು ಸುಂದರ ಜಾಗದಲ್ಲಿ. ಬಟ್ ಒಂದು ಕೂಲ್ ಜಾಗ ಆಗಿದ್ರು ನಾನು ಯಾಕೆ ಒಂದು ಫಾರ್ಮಲ್ ಅಟೈರ್ ಅಲ್ಲಿ ಇದ್ದೀನಿ ಅಂತ ಹೇಳ್ತಿದ್ದೀನಿ ಅಂತಂದ್ರೆ, ಇವತ್ತು ನಾವು ಒಂದು ಕಾರ್ನ ಡ್ರೈವ್ ಮಾಡ್ತಾ ಇದ್ದೀವಿ. ಕೂಲ್ ಎಸ್ ಯು ವಿ ದುನಿಯಾನಲ್ಲಿ ಸ್ಕೋಡಾ ಅವರು ಒಂದು ಫಾರ್ಮಲ್ ಸೆಡಾನ್ನ ಲಾಂಚ್ ಮಾಡ್ತಾ ಇದ್ದಾರೆ. ನಮಸ್ಕಾರ, ಸ್ವಾಗತ ಕನ್ನಡ ಡ್ರೈವ್ ಸ್ಪಾರ್ಕ್ಗೆ. ದಿಸ್ ಇಸ್ ಭಾರದ್ವಾಜ್ ಅಂಡ್ ದಟ್ ಇಸ್ ದ ನ್ಯೂ ಸ್ಕೋಡಾ ಸ್ಲಾವಿಯಾ. ಸೊ ಈ ಒಂದು ಸೆಡಾನ್ ಸ್ಕೋಡಾ ರಾಪಿಡ್ ಸೆಡಾನ್ ಏನಿದೆ ಇಂಡಿಯಾನಲ್ಲಿ ಅದನ್ನ ರೀಪ್ಲೇಸ್ ಮಾಡ್ತಾ ಇದೆ. ಇದು ಯಾವ ತರ ಇದೆ ಓಡಿಸೋದಕ್ಕೆ ಮತ್ತೆ ಇದರ ಫೀಚರ್ಸ್ ಅಂಡ್ ಪರ್ಫಾರ್ಮೆನ್ಸ್ ಬಗ್ಗೆ ಈ ವಿಡಿಯೋ ಅಲ್ಲಿ ತಿಳಿಸ್ಕೊಡ್ತೀನಿ. ಬನ್ನಿ ಶುರು ಮಾಡೋಣ. ಸೊ ವೀಕ್ಷಕರೇ, ಇವಾಗ ನಾವು ಬಂದು ಕೂತಿದ್ದೀವಿ ಸ್ಕೋಡಾ ಸ್ಲಾವಿಯಾನ ಡ್ರೈವಿಂಗ್ ಸೀಟಲ್ಲಿ. ಸೊ ಈ ಒಂದು ಸ್ಕೋಡಾ ಸ್ಲಾವಿಯಾ ಸೆಡಾನ್ನ ಇವಾಗ ಓಡಿಸ್ತಾ ಇದ್ದೀವಿ. ಸೊ ಇವಾಗ ಈ ಒಂದು ಸ್ಕೋಡಾ ಸ್ಲಾವಿಯಾಗೆ ಎರಡು ಇಂಜಿನ್ ಆಪ್ಷನ್ ಇದೆ. ಅದು 1 liter ಟರ್ಬೋ ಪೆಟ್ರೋಲ್ ಇಂಜಿನ್ ಮತ್ತು 1.5 liter ಟರ್ಬೋ ಪೆಟ್ರೋಲ್ ಇಂಜಿನ್. ಸೊ ಕುಶಾಕ್ ಏನಿದೆ, ಒಂದು ಸ್ಕೋಡಾ ಕುಶಾಕ್ ಎಸ್ ಯು ವಿ, ಆ ಸೇಮ್ ಒಂದು ಇಂಜಿನ್ ಆಪ್ಷನ್ ನಿಮಗೆ ಈ ಕಾರು ನೋಡೋಕ್ಕೆ ಸಿಗುತ್ತೆ. ಗೇರ್ ಬಾಕ್ಸ್ ಆಪ್ಷನ್ಸ್ ಕೂಡ ಸೇಮ್ ಇದೆ. ನಿಮಗೆ ಈ ಒಂದು 1.5 liter ಟರ್ಬೋ ಪೆಟ್ರೋಲ್ ಇಂಜಿನ್ ಏನು ನೋಡಿಸ್ತಾ ಇದ್ದೀವಿ ಅದರಲ್ಲಿ ನಿಮಗೆ ಎರಡು ಗೇರ್ ಬಾಕ್ಸ್ ಆಪ್ಷನ್ ನೋಡೋಕ್ಕೆ ಸಿಗುತ್ತೆ. ಒಂದು 6-speed ಮ್ಯಾನ್ಯುಲ್ ಆಗಿದ್ರೆ, ಇವಾಗ ನಾವು ಓಡಿಸ್ತಾ ಇರೋದು 7-speed DSG ಆಟೋಮ್ಯಾಟಿಕ್ ಗೇರ್ ಬಾಕ್ಸ್. ಸೊ ಈ ಒಂದು ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡೋಕೆ ಮುಂಚೆ ಇದರ ಒಂದು ಪವರ್ ಫಿಗರ್ಸ್ ಕೊಟ್ಬಿಡ್ತೀನಿ ನಿಮಗೆ. ಈ ಒಂದು ಇಂಜಿನ್ ಇಂದ 150 PS ಆಫ್ ಪವರ್ ಮತ್ತೆ 250 Nm ಆಫ್ ಟಾರ್ಕ್ ಪ್ರೊಡ್ಯೂಸ್ ಮಾಡುತ್ತೆ. ಆಕ್ಚುಲಿ ಹೇಳಬೇಕು ಅಂತಂದ್ರೆ ನಾನು ಕುಶಾ ಕೊಡಿಸಿದ್ದೀನಿ. ಸೊ ಆ ಕುಶಾ ಕೊಡಿಸಿದಾಗ್ಲೂ ಏನೊಂದು ಫೀಲಿಂಗ್ ಬಂತು, ಸೇಮ್ ಫೀಲಿಂಗ್ ನಂಗೆ ಇದರಲ್ಲೂ ಬರ್ತಾ ಇದೆ. ಸೊ ಬಿಕಾಸ್ ಒಂದು ಇಂಜಿನ್ ಬೇಸಿಕ್ ಫಂಕ್ಷನಾಲಿಟಿ ಮತ್ತು ಒಂದು ಬೇಸಿಕ್ ಸೆಟಪ್ ಏನಿದೆ ಇಂಜಿನ್ ಆ್ಯಂಡ್ ಗೇರ್ ಬಾಕ್ಸ್ ಅದು ಆಲ್ಮೋಸ್ಟ್ ಸೇಮ್ ಇದೆ. ಸೊ ಅದರಿಂದ ನನಗಂತೂ ಸಖತ್ ಇಷ್ಟ ಆಯಿತು. ಇಟ್ ಇಸ್ ಅ ವೆರಿ ಪೆಪಿ ಇಂಜಿನ್, ಸಖತ್ ಪರ್ಫಾರ್ಮೆನ್ಸ್ ಇದೆ ಇದರಲ್ಲಿ. ಆ್ಯಕ್ಚುಲಿ ಬೆಸ್ಟ್ ಇನ್ ಕ್ಲಾಸ್ ಪರ್ಫಾರ್ಮೆನ್ಸ್ ಸಿಗುತ್ತೆ ನಿಮಗೆ ಈ ಒಂದು ಇಂಜಿನ್ ಮತ್ತು ಗೇರ್ ಬಾಕ್ಸ್ ಸೆಟಪಲ್ಲಿ. ಸೊ ಡೆಫಿನೆಟ್ಲಿ ನನಗಂತೂ ಇಷ್ಟ ಆಯಿತು. ಮತ್ತು ಇದರ ಒಂದು ಪವರ್ ಡೆಲಿವರಿ ಬಗ್ಗೆ ಮಾತಾಡಬೇಕು ಅಂತಂದರೆ, ನಿಮಗೆ ಆ್ಯಕ್ಚುಲಿ ಒಂದು ಸ್ಪೋರ್ಟ್ ಒಂದು ಡ್ರೈವ್ ಮೋಡ್ಸ್ ಅಂತ ಏನೂ ಇಲ್ಲ. ಬಟ್ ನಿಮಗೆ ಇದೊಂದು DSG ಗೇರ್ ಬಾಕ್ಸ್ ಆಗಿರೋದ್ರಿಂದ ನಿಮಗೆ ಡ್ರೈವ್ ಮೋಡ್ ಅಂದರೆ ನಾರ್ಮಲ್ ಮೋಡ್ ನೋಡೋಕ್ಕೆ ಸಿಗುತ್ತೆ, ಪ್ಲಸ್ ಸ್ಪೋರ್ಟ್ ಮೋಡ್ ಇದೆ ಆ್ಯಂಡ್ ಮ್ಯಾನ್ಯುಯಲ್ ಮೋಡ್ ಕೂಡ ನಿಮಗಿದೆ. ಸೊ ಮ್ಯಾನ್ಯುಯಲಲ್ಲಿ ನೀವು ಈ ಗೇರ್ ಶಿಫ್ಟಲ್ಲೂ ಶಿಫ್ಟ್ ಮಾಡ್ಬೋದು, ಇಲ್ಲಾಂದರೆ ಪ್ಯಾಲ್ ಶಿಫ್ಟ್ ಯೂಸ್ ಕೂಡ ಶಿಫ್ಟ್ ಮಾಡ್ಬೋದು ಗೇರ್ನ. ಬಟ್ ಒಂದು ಸ್ಪೋರ್ಟ್ ಮೋಡ್ಗೆ ಹಾಕಿದಾಗ ನಿಮಗೆ ಒಂದು ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸ್ ಸಿಗುತ್ತೆ. ಬಟ್ ಡ್ರೈವ್ ಮೋಡಲ್ಲಿ ಗೇರ್ಸ್ ಬೇಗ ಶಿಫ್ಟ್ ಆಗಿ ಒಂದು ಫ್ಯೂಲ್ ಎಫಿಷಿಯೆಂಟ್ ಡ್ರೈವಿಂಗ್ಗೆ ನಿಮಗೆ ಸಪೋರ್ಟ್ ಮಾಡುತ್ತದು. ಸೊ ಇದರಿಂದ ನೀವು ಒಂದು ಮ್ಯಾಕ್ಸಿಮಮ್ ಫ್ಯೂಲ್ ಎಫಿಷಿಯೆನ್ಸಿ ಎಕ್ಸ್ಟ್ರಾಕ್ಟ್ ಮಾಡ್ಬೋದು ಈ ಒಂದು ಡ್ರೈವ್ ಮೋಡಲ್ಲಿ. ಯಾವುದೇ ಥರದ ನಿಮಗೆ ಗೇರ್ ಮಧ್ಯೆ ಲ್ಯಾಗ್ ಇಲ್ಲ, ತುಂಬ ಚೆನ್ನಾಗಿ ಶಿಫ್ಟ್ ಆಗುತ್ತೆ. ಆ್ಯಂಡ್ ನಿಮಗೆ ಒಂದು ಯಾವ ಥರ ಒಂದು ಕಂಫರ್ಟಬಲ್ ಡ್ರೈವಿಂಗ್ ಬೇಕೋ ಒಂದು ಆಟೋಮ್ಯಾಟಿಕ್ಕಿಂದ ಅದು ಡೆಫಿನೆಟ್ಲಿ ಕೊಡುತ್ತೆ. ಪ್ಲಸ್ ನಿಮಗೆ ಯಾವುದೇ ಥರದ ಒಂದು ಜರ್ಕಿನೆಸ್ ಇಲ್ಲ ಈ ಒಂದು ಶಿಫ್ಟಿಂಗಲ್ಲಿ. ಸೊ ಒನ್ ಆಫ್ ದ ಬೆಸ್ಟ್ ಗೇರ್ ಬಾಕ್ಸಸ್, ಆಟೋಮ್ಯಾಟಿಕ್ ಗೇರ್ ಬಾಕ್ಸಸ್ ಇನ್ ದಿಸ್ ಇಂಡಸ್ಟ್ರಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಇವಾಗ ನಾನೇನು ಮಾಡ್ತೀನಿ ಅಂತಂದರೆ, ಇದರ ಒಂದು ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ತೋರಿಸೋದಕ್ಕೆ ಅದು ಯಾವ ಥರ ಇದೆ ಅಂದರೆ ಬ್ಯೂಟಿಫುಲ್ ಪರ್ಫಾರ್ಮೆನ್ಸು. ಇದರ ಒಂದು ಸ್ಪೋರ್ಟ್ ಮೋಡ್ ಏನಿದೆ ಅದನ್ನು ಆಕ್ಟಿವೇಟ್ ಮಾಡ್ತೀನಿ. ಸೊ ಸ್ಪೋರ್ಟ್ ಮೋಡ್ ಆಕ್ಟಿವೇಟ್ ಮಾಡೋದಕ್ಕೆ ಏನಿಲ್ಲ, ಗೇರ್ಲಿವನ್ನ ನೀವು ಲೆಫ್ಟಿಗೆ ಮಾಡಿದ್ರೆ ಇಲ್ಲಿ ಸ್ಪೋರ್ಟ್ ಮೋಡ್ ಆಕ್ಟಿವೇಟ್ ಆಗುತ್ತೆ. ಸೊ ಒಂದು ಸ್ಪೋರ್ಟ್ ಮೋಡ್ಗೆ ಹಾಕಿದ್ದೀನಿ, ಇವಾಗ ನೋಡ್ಬೋದು ನೀವು ಎಷ್ಟು ಒಂದು ರೆಸ್ಪಾನ್ಸಿವ್ ಆಕ್ಸಲರೇಷನ್ ಸಿಗುತ್ತೆ. ಸೊ ಇದರಲ್ಲಿ ಏನಾಗುತ್ತೆ ಸ್ಪೋರ್ಟ್ ಮೋಡಲ್ಲಿ ಎಸ್ಪೆಷಲಿ ಅಂತಂದರೆ, ಗೇರ್ಸ್ ಕೂಡ ಹೈಯರ್ RPM ಅಲ್ಲಿ ನಿಮಗೆ ಹೋಲ್ಡ್ ಮಾಡುತ್ತೆ ಗೇರ್ಸ್ನ, ಒಂದು ಗೇರ್ನ. ಬಿಕಾಸ್ ಇಂಜಿನ್ನ ರೆವ್ ಮಾಡಿ ನಿಮಗೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಏನು ಇದೆ ಈ ಒಂದು 1.5 liter ಇಂಜಿನ್ನಿಂದ ಅದು ನಿಮಗೆ ಇದರಲ್ಲಿ ಕಂಡು ಬರುತ್ತೆ ಈ ಒಂದು ಮೋಡಲ್ಲಿ. ಸೊ ಗೇರ್ಸು ತುಂಬ ಲಾಂಗರ್ ಆಗಿ ನಿಮಗೆ ಹೋಲ್ಡ್ ಆಗುತ್ತೆ ಆ್ಯಂಡ್ ಆಕ್ಸಲರೇಷನ್ ಕೂಡ ನಿಮಗೆ ಅದೇ ಥರನೇ ನೋಡೋಕ್ಕೆ ಸಿಗುತ್ತೆ ಇದರಲ್ಲಿ. ಡೆಫಿನೆಟ್ಲಿ ಒನ್ ಆಫ್ ದ ಮೋಸ್ಟ್ ಸ್ಪೋರ್ಟಿಯಸ್ ಡ್ರೈವಿಂಗ್ ಇದರಲ್ಲಿ ನೀವು ಮಾಡ್ಬೋದು ಈ ಒಂದು ಇಂಜಿನ್ ಮತ್ತು ಗೇರ್ ಬಾಕ್ಸ್ ಕಾಂಬಿನೇಷನ್ನಿಂದ. ಸೊ ಈ ಒಂದು ಇಂಜಿನ್ ಗೇರ್ ಬಾಕ್ಸ್ ಬಗ್ಗೆ ನಿಮಗೆ ಇವಾಗ ತಿಳಿಸ್ಕೊಟ್ಟೆ ಪೂರ್ತಿ. ಇದ್ರ ಜೊತೆ ನಿಮಗೆ ಆ್ಯಕ್ಚುಲಿ ಒಂದು 6-speed ಮ್ಯಾನ್ಯುಲ್ ಆಪ್ಷನ್ ಕೂಡ ಇದೆ. ಸೊ ಈ ಒಂದು ಸೇಮ್ ಇಂಜಿನ್ ಜೊತೆ ನನಗೆ ಆ ಒಂದು ಮ್ಯಾನ್ಯುಲ್ ಗೇರ್ ಬಾಕ್ಸ್ ತುಂಬ ಇಷ್ಟ ಆಯಿತು ಈ ಒಂದು ಇಂಜಿನ್ ಜೊತೆ. ಸೊ ಅದನ್ನು ನಾವು ಆಗಲೇ ಓಡಿಸಿದ್ದೀವಿ. ಸೊ ನನಗೆ ಆ ಒಂದು ಶಿಫ್ಟಲ್ಲಿ ಕೂಡ ಮ್ಯಾನ್ಯುಲಲ್ಲಿ ಯಾವುದೇ ಥರದ ಒಂದು ತೊಂದರೆ ಆಗಲಿಲ್ಲ. ಸೊ ಆರಾಮಾಗಿ ನನಗೆ ಶಿಫ್ಟ್ ಮಾಡ್ಬೋದಾಗಿತ್ತು. ಆ್ಯಂಡ್ ಸೇಮ್ ನಿಮ್ಗೆ ಒಂದು ಪರ್ಫಾರ್ಮೆನ್ಸ್ ಇದೆ. ಎಸ್, ನಿಮಗೆ ಈ ಒಂದು ಆಟೋಮ್ಯಾಟಿಕ್ ಕನ್ವೀನಿಯನ್ಸ್ ಇಲ್ಲ ಅದರಲ್ಲಿ. ಬಟ್ ಡೆಫಿನೆಟ್ಲಿ ನಿಮಗೆ ಒಂದು ಒಳ್ಳೆ ಡ್ರೈವಿಂಗ್, ಸ್ಪೋರ್ಟಿ ಡ್ರೈವಿಂಗ್ ಏನು ಬೇಕೋ ಅದು ಖಂಡಿತ ನೋಡೋಕ್ಕೆ ಸಿಗುತ್ತೆ. ಸೊ ಇದು ಒಂದು ಇಂಜಿನ್ ಪರ್ಫಾರ್ಮೆನ್ಸ್ ಬಗ್ಗೆ ನಿಮಗೆ ಕಂಪ್ಲೀಟ್ ಆಗಿ ಹೇಳ್ಕೊಟ್ಟೆ. ಆ್ಯಂಡ್ ಗೇರ್ ಬಾಕ್ಸ್ ಪರ್ಫಾರ್ಮೆನ್ಸ್ ಕೂಡ ನಿಮಗೆ ಇದರಲ್ಲಿ ಹೇಳಿದ್ದೀನಿ. ಇವಾಗ ನೆಕ್ಸ್ಟ್ ಇದರ ಒಂದು ಸಸ್ಪೆನ್ಷನ್ ಬಗ್ಗೆ ಮಾತಾಡೋಣ. ಸಸ್ಪೆನ್ಷನ್ ಬಗ್ಗೆ ಮಾತಾಡಬೇಕು ಅಂತಂದರೆ, ನಾನು ಆಗಲೇ ಹೇಳಿದಂಗೆ ಇದಕ್ಕೆ ಒಂದು 179 mm ಆಫ್ ಗ್ರೌಂಡ್ ಕ್ಲಿಯರೆನ್ಸ್ ಕೊಟ್ಟಿದ್ದಾರೆ. ಸೊ ಅದರಿಂದ ಇದೊಂದು ವೆರಿ ಹೈ ಅಪ್ ಸ್ಟ್ರಾಂತ್ ನಿಮಗೆ ಇದೆ. ಸೊ ಅದರಿಂದ ಏನಾಗುತ್ತೆ, ಆ್ಯಕ್ಚುಲಿ ಹಿಂದೆ ಕೂತಾಗ ನನಗೆ ಒಂದು ಸ್ವಲ್ಪ ಬಾಡಿ ರೋಲ್ ಫೀಲ್ ಆಯಿತು ನಾನು ಆಗಲೇ ಹೇಳಿದಂಗೆ. ಬಟ್ ತುಂಬ ಬಾಡಿ ರೋಲ್ ಇಲ್ಲ, ಬಟ್ ಲೈಟ್ ಬಾಡಿ ರೋಲ್ ಡೆಫಿನೆಟ್ಲಿ ಫೀಲ್ ಆಗುತ್ತೆ. ಬಟ್ ನೀವು ಮುಂದೆ ಕೂತಿರಬೇಕು ಅಂತಂದರೆ ಅಷ್ಟು ತುಂಬ ಬಾಡಿ ರೋಲ್ ಫೀಲ್ ಆಗಲ್ಲ. ಕಾರ್ ತುಂಬ ಪ್ಲ್ಯಾಂಟೆಡ್ ಆಗಿದೆ ಆ್ಯಂಡ್ ನಿಮಗೆ ರಫ್ ರೋಡ್ಸಲ್ಲಿ ಡೆಫಿನೆಟ್ಲಿ ಸಖತ್ತಾಗಿ ಹ್ಯಾಂಡಲ್ ಮಾಡುತ್ತೆ. ಸಸ್ಪೆನ್ಷನ್ ಒಂಥರ ಸ್ಲೈಟ್ಲಿ ಸ್ಟಿಫರ್ ಸೆಟಪ್ ಕೊಟ್ಟಿದ್ದಾರೆ. ಬಟ್ ಡೆಫಿನೆಟ್ಲಿ ಇಂಡಿಯನ್ ರೋಡ್ ಕಂಡೀಷನ್ಸ್ಗೆ ಯಾವ ಥರ ಒಂದು ಸಸ್ಪೆನ್ಷನ್ ಸೆಟಪ್ ಬೇಕು ಅದು ಡೆಫಿನೆಟ್ಲಿ ನಿಮಗೆ ಇದರಲ್ಲಿ ಸಿಗುತ್ತೆ.
ಇನ್ನ ನೆಕ್ಸ್ಟ್ ಇದರ ಒಂದು ಡ್ರೈವಿಂಗ್ ಕಂಫರ್ಟ್ ಏನಿದೆ ಅದ್ರ ಬಗ್ಗೆ ಮಾತಾಡೋಣ. ಸೊ ನಿಮ್ಗೆ ಇದರಲ್ಲಿ ಒಂದು ಟಿಲ್ಟ್ ಅಂಡ್ ಟೆಲಿಸ್ಕೋಪಿಕ್ ಸ್ಟೇರಿಂಗ್ ವೀಲ್ ಅಡ್ಜಸ್ಟ್ ಸಿಗುತ್ತೆ, ಮತ್ತೆ ಸೀಟ್ ಕೂಡ ನಿಮ್ಗೆ ಹೈಟ್ ಅಡ್ಜಸ್ಟ್. ಸೊ ಅದರಿಂದ ಒಂದು ಕಮಾಂಡಿಂಗ್ ಡ್ರೈವಿಂಗ್ ಪೊಸಿಷನ್ ಡೆಫಿನೆಟ್ಲಿ ನೀವು ಕಂಡ್ಕೊಳ್ಬಹುದು ಇದರಲ್ಲಿ. ಅದೇ ತರ ಅದರಲ್ಲಿ ನಿಮ್ಗೆ ಯಾವ್ದೇ ತರದ ಒಂದು ಕಾಂಪ್ರಮೈಸ್ ಆಗಬೇಕಾಗಿಲ್ಲ. ಸೊ ಡೆಫಿನೆಟ್ಲಿ ನೀವು ಒಳ್ಳೆ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಡ್ರೈವಿಂಗ್ ಪೊಸಿಷನ್ ನ ಕಂಡ್ಕೊಳ್ಬಹುದು. ಇನ್ನ ನೆಕ್ಸ್ಟ್ ಇದರ ಒಂದು ಬ್ರೇಕಿಂಗ್ ಬಗ್ಗೆ ಮಾತಾಡಬೇಕು ಅಂತಂದ್ರೆ, ಬಿಕಾಸ್ ಇದು ಒಂದು ಒಳ್ಳೆ ಪವರ್ಫುಲ್ ಇಂಜಿನ್ ಆಗಿರೋದ್ರಿಂದ ಬ್ರೇಕಿಂಗ್ ಅಷ್ಟೇ ಒಂದು ಅಡಿಕ್ವೇಟ್ ಬ್ರೇಕಿಂಗ್ ಕೂಡ ಇರಬೇಕಾಗುತ್ತೆ. ನಾರ್ಮಲಿ 2 times ದ ಬ್ರೇಕಿಂಗ್ ಇರಬೇಕಾಗುತ್ತೆ ಇಂಜಿನ್ ಪವರ್ ಏನಿದೆ ಅದು. ಸೊ ಆ ಒಂದು ಬ್ರೇಕಿಂಗ್ ಡೆಫಿನೆಟ್ಲಿ ನಿಮ್ಗೆ ಈ ಕಾರಲ್ಲಿ ಕಂಡು ಬರುತ್ತೆ. ತುಂಬಾ ಇಮಿಡಿಯೇಟ್ ಆಗಿದೆ ಅಂತ ಹೇಳಕ್ ಹೋಗಲ್ಲ, ಯಾಕಂದ್ರೆ ಸೆಡಾನ್ ಆಗಿರೋದ್ರಿಂದ ತುಂಬಾ ಇಮಿಡಿಯೇಟ್ ಬ್ರೇಕಿಂಗ್ ಕೊಟ್ಟರು. ಸೊ ಒಂದು ಪ್ರೋಗ್ರೆಷನ್ ಬ್ರೇಕಿಂಗ್ ಇದೆ. ಸೊ ನಿಮ್ಗೆ ಇವಾಗ ನೋಡಿದ್ರಲ್ಲ ಒಂದು ಒಳ್ಳೆ ಬ್ರೇಕಿಂಗ್ ಪವರ್ ಇದರಲ್ಲಿ ಡೆಫಿನೆಟ್ಲಿ ಸಿಗುತ್ತೆ. ಅಂಡ್ ನನ್ನ ಸ್ಪೋರ್ಟ್ ಮೋಡ್ ಅಲ್ಲಿ ಇರೋದ್ರಿಂದ ನಾನು ಅಷ್ಟು ಬ್ರೇಕ್ ಮಾಡಿದಕ್ಕೆ ಒಂದು ಗೇರ್ ಡ್ರಾಪ್ ಕೂಡ ಆಯ್ತು. ಸೊ ದಿಸ್ ಆಲ್ ಅಬೌಟ್ ಸ್ಪೋರ್ಟ್ ಮೋಡ್. ಸೊ ಇವಾಗ ಡ್ರೈವ್ ಹಾಕೋಣ. ನೆಕ್ಸ್ಟ್ ಇದರ ಒಂದು ಎನ್ವಿಎಚ್ ಲೆವೆಲ್ಸ್. ಸೊ ಕಂಫರ್ಟ್ ಅಂತ ಮಾತಾಡಬೇಕು ಅಂತಂದ್ರೆ ಒಂದು ಒಳ್ಳೆ ಎನ್ವಿಎಚ್ ಲೆವೆಲ್ಸ್ ಇರಲೇಬೇಕು. ಸೊ ನೀವು ನೋಡಿದಂಗೆ ಸ್ಪೋರ್ಟ್ ಮೋಡ್ ಅಲ್ಲಿ ಇಂಜಿನ್ ತುಂಬಾ ರೆವ್ ಆದಾಗ ಮಾತ್ರ ಆ ಇಂಜಿನ್ ನ ಒಂದು ನಾಯ್ಸ್ ಇದರಲ್ಲಿ ನಿಮ್ಗೆ ಕಂಡು ಬರುತ್ತೆ. ಬಟ್ ಇಲ್ಲ ಅಂತಂದ್ರೆ ನೀವೊಂದು ಕಂಫರ್ಟೇಬಲ್ ಡ್ರೈವ್ ಮೋಡ್ ಅಲ್ಲಿ ಡ್ರೈವ್ ಮಾಡ್ತಿರ್ಬೇಕು ಅಂತಂದ್ರೆ ಯಾವ್ದೇ ತರದ ಇಂಜಿನ್ ನಾಯ್ಸ್ ನಿಮ್ಗೆ ಆಕ್ಚುಲಿ ಇದರಲ್ಲಿ ನೋಡಕ್ಕೆ ಸಿಗಲ್ಲ. ಸೊ ಅದರಿಂದ ಏನಾಗುತ್ತೆ ಅಂತಂದ್ರೆ ನೀವೊಂದು ಕಂಫರ್ಟೇಬಲ್ ಡ್ರೈವಿಂಗ್ ಏನ್ ಬೇಕಾಗುತ್ತೆ, ಬಿಕಾಸ್ ಸೆಡಾನ್ ಇಸ್ ಆಲ್ ಅಬೌಟ್ ಕಂಫರ್ಟೇಬಲ್. ಸೊ ಅದು ಒಂದು ಕಂಫರ್ಟೇಬಲ್ ಡ್ರೈವ್ ನಿಮ್ಗೆ ಖಂಡಿತ ನೋಡಕ್ಕೆ ಸಿಗುತ್ತೆ ಇದರಲ್ಲಿ. ಎನ್ವಿಎಸ್ ಲೆವೆಲ್ಸ್ ಆರ್ ಡೀಸೆಂಟ್, ತುಂಬಾ ಸಕ್ಕದಾಗಿದೆ ಅಂತ ಹೇಳಕ್ಕೋಲ್ಲ, ತುಂಬಾ ಕಡಿಮೆ ಇದೆ ಅಂತ ಹೇಳಕ್ಕೋಲ್ಲ, ಬಟ್ ಇಟ್ ಇಸ್ ವೆರಿ ಡೀಸೆಂಟ್. ನಾವು ಕೊನೆಯದಾಗಿ ಇದರ ಒಂದು ಮೈಲೇಜ್ ಫಿಗರ್ಸ್ ಬಗ್ಗೆ ಮಾತಾಡೋಣ. 1.5 liter 150 PS ಇಂಜಿನ್ ಯಾವ ತರ ಮೈಲೇಜ್ ಕೊಡುತ್ತೆ, ಮೋಸ್ಟ್ಲಿ ತುಂಬಾ ಕಡಿಮೆ ಇರಬಹುದು ಅಂತ ನಿಮ್ಗೆ ಅನಿಸ್ತಾ ಇತ್ತು ಅಂತಂದ್ರೆ, ಇದರಲ್ಲಿ ಹಲವಾರು ಫೀಚರ್ಸ್ ಗಳಿದೆ. ಅದನ್ನ ಒಂದು ಫ್ಯೂಲ್ ಎಫಿಷಿಯಂಟ್ ಡ್ರೈವಿಂಗ್ ಕೊಡೋದಕ್ಕೆ ಫಸ್ಟ್ ಆಫ್ ಆಲ್ ನಿಮ್ಗೆ ಡ್ರೈವ್ ಮೋಡ್ ಇದೆ, ಮತ್ತೆ ನಿಮ್ಗೆ ಒಂದು ಆಟೋ ಸ್ಟಾರ್ಟ್ ಸ್ಟಾಪ್ ಫೀಚರ್ ಇದೆ, ಪ್ಲಸ್ ಒಂದು ಆಕ್ಟಿವ್ ಸಿಲಿಂಡರ್ ಡಿಆಕ್ಟಿವೇಶನ್ ಟೆಕ್ನಾಲಜಿ ಇದರಲ್ಲಿ ಇದೆ. ಸೊ ಅದರಿಂದ ಏನಾಗುತ್ತೆ, ಇದು ಒಂದು 4 cylinder ಇಂಜಿನ್ ಆಗಿರೋದ್ರಿಂದ ಇದರಲ್ಲಿ 2 cylinder ಕಟ್ ಆಫ್ ಆಗಿ ನಿಮ್ಗೆ ಒಂದು ಲೋವರ್ ಸ್ಪೀಡ್ಸ್ ಅಲ್ಲಿ ಏನಂದ್ರೆ ಐಡ್ಲಿಂಗ್ ಅಲ್ಲಿ ಫ್ಯೂಲ್ ಯೂಸೇಜ್ ಏನಿದೆ ಅದು ಕಡಿಮೆ ಮಾಡುತ್ತೆ. ಸೊ ಅದರಿಂದ ನಿಮ್ಗೆ ಏನಾಗುತ್ತೆ, ಒಂದು ಫ್ಯೂಲ್ ಎಫಿಷಿಯಂಟ್ ಡ್ರೈವಿಂಗ್ ಇದರಲ್ಲಿ ಕೊಡುತ್ತೆ. ಪ್ಲಸ್ ಆ ಒಂದು ಫೀಚರ್ ಆಗ್ತಿರ್ಬೇಕಾದ್ರೆ ನಿಮ್ಗೆ ಇಂಜಿನ್ ಅಲ್ಲಿ ಯಾವ್ದೇ ತರದ ಒಂದು ಸ್ಟ್ರೆಸ್ ಗೊತ್ತಾಗಲ್ಲ. ಸೊ ಡೆಫಿನೆಟ್ಲಿ ಕೂಡೋಸ್ ಟು ಸ್ಕೋಡಾ ಫಾರ್ ಗಿವಿಂಗ್ ದಿಸ್ ಫೀಚರ್ ಆನ್ ದಿಸ್ ಇಂಜಿನ್. ಇಟ್ ವಾಸ್ ಮಚ್ ನೀಡೆಡ್. ಇನ್ನು ಮೈಲೇಜ್ ಬಗ್ಗೆ ಮಾತಾಡಬೇಕು ಅಂತಂದ್ರೆ, ಸ್ಕೋಡಾ ಅವರು ಕ್ಲೇಮ್ ಮಾಡ್ತಾರೋದು 18 KMPL ಪರ್ ಲೀಟರ್ ಅಂತ ಅಂದ್ಬಿಟ್ಟು ಓವರ್ ಆಲ್ ಫ್ಯೂಲ್ ಎಫಿಷಿಯನ್ಸಿ. ನಮ್ಗೆ ಆ ಒಂದು ಫ್ಯೂಲ್ ಎಫಿಷಿಯನ್ಸಿನ ಟೆಸ್ಟ್ ಮಾಡೋದಕ್ಕೆ ಇವತ್ತು ಚಾನ್ಸ್ ಸಿಗಲಿಲ್ಲ, ಯಾಕಂದ್ರೆ ನಮ್ಗೆ ಕಾರ್ ಒಂದು ಸ್ವಲ್ಪ ಶಾರ್ಟ್ ಟೈಮ್ಗೆ ಸಿಕ್ಕಿತ್ತು. ಇನ್ನ ಒಂದು ಎಕ್ಸ್ಟೆನ್ಸಿವ್ ರೋಡ್ ಟೆಸ್ಟ್ ಮಾಡಿದಾಗ ಆ ಒಂದು ಫಿಗರ್ ನ ನಾವು ಡೆಫಿನೆಟ್ಲಿ ನಿಮ್ಗೆ ರಿಪೋರ್ಟ್ ಮಾಡಿ ಹೇಳ್ತೀವಿ. ಸೊ ಓವರ್ ಆಲ್ ಒಂದು ಸೆಡಾನ್ ಯಾವ ತರ ಡ್ರೈವ್ ಮಾಡಬೇಕು, ಒಂದು ಸೆಡಾನ್ ಯಾವ ತರ ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ ಇರಬೇಕು ಅದಕ್ಕೆ ಸ್ಲಾವಿಯಾ ಇದೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಒನ್ ಆಫ್ ದ ಮೋಸ್ಟ್ ಕಂಫರ್ಟೇಬಲ್ ರೈಡ್ ಯು ಕ್ಯಾನ್ ಫೈಂಡ್ ಆನ್ ಎನಿ ಆಫ್ ದ ರೋಡ್ಸ್ ಇನ್ ಇಂಡಿಯಾ ಫಾರ್ ಅ ಸೆಡಾನ್. ಸೊ ಈಗ ನೀವು ನೋಡಿದ್ರಿ ನಮ್ಮ ಸ್ಕೋಡಾ ಸ್ಲಾವಿಯಾನ ರಿವ್ಯೂ. ಸೊ ನನ್ನ ಪ್ರಕಾರ ಇದು ಒಂದು ಗುಡ್ ಪ್ರಾಕ್ಟಿಕಲ್ ಕ್ಯಾಬಿನ್, ಬೆಸ್ಟ್ ಇನ್ ಕ್ಲಾಸ್ ಪರ್ಫಾರ್ಮೆನ್ಸ್, ಮತ್ತೆ ಒಂದು ಒಳ್ಳೆ ರೈಡ್ ಕಂಫರ್ಟ್ ಕೊಡುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಿಮಗೆ ಈ ಒಂದು ರಿವ್ಯೂ ನೋಡಾದ್ಮೇಲೆ ಈ ಕಾರ್ ಬಗ್ಗೆ ಏನಿಸ್ತು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಹಾಗೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಕನ್ನಡ ಡ್ರೈವ್ಸ್ಪಾರ್ಕ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋ ಅಲ್ಲಿ ಸಿಗೋಣ. ದಿಸ್ ಇಸ್ ಭಾರದ್ವಾಜ್ ಸೈನಿಂಗ್ ಆಫ್. ಸ್ಟೇ ಸೇಫ್ ಅಂಡ್ ಡ್ರೈವ್ ಸೇಫ್.